ಸಿಂಹರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡ್ತೀರಿ ಇದರಿಂದ ನಿಮಗೆ ಅಪರಿಮಿತವಾದಂತಹ ಗೌರವ ಅನಿರೀಕ್ಷಿತವಾಗಿ ಬರತಕ್ಕಂತಹ ಯೋಗ ಇದು ಬಹಳ ಜನಕ್ಕೆ ಅದು ತಾನಾಗಿಯೇ ಒಲಿದು ಬರಬೇಕು ಅದೃಷ್ಟ ಅಂತ ಏನು ಹೇಳ್ತೀವಿ ಅಥವಾ ಏನು ಕರಿತೀವಿ ಅದು ನಿಮ್ಮ ಪಾಲಿಗೆ ಈ ದಿವಸ ಸಿಗ್ತಕ್ಕಂಥದ್ದು ಧನಾರ್ಜನೆಗೆ ಹಲವು ಮಾರ್ಗಗಳು ಸಿಕ್ಕುವಂಥದ್ದು ಅಂದರೆ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳು ನಿಮಗೆ ಈ ದಿವಸ ಬಾಗಲನ್ನು ತೆರೀತಾ ಹೋಗುತ್ತೆ ನೀವು ಅದರ ಸದುಪಯೋಗವನ್ನು ಪಡ್ಕೊಳ್ಳುವಂತಹ ಸಾಮರ್ಥ್ಯವನ್ನೂ ಕೂಡ ಹೊಂದಿರ್ತೀರಿ ಸಹೋದ್ಯೋಗಿಗಳ ಸಹಕಾರ ಪರಿಪೂರ್ಣವಾಗಿ ನಿಮಗಿರುತ್ತೆ ಅದರಿಂದ ಸಮಾಧಾನವೂ ಕೂಡ ಆಗುತ್ತೆ ಹಾಗಾಗಿ ಬೇರೆ ಬೇರೆ ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಅಧಿಕವಾದಂತಹ ದುಂದು ವೆಚ್ಚ ಆದಾಯ ಬರ್ತಾ ಇರುತ್ತೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನೀರನ್ನು ಖರ್ಚು ಮಾಡಿದಂತಹ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗ್ತೀರಿ ಇದೂ ಕೂಡ ಯೋಗ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ಅಷ್ಟು ಹಣವನ್ನು ಖರ್ಚು ಮಾಡಬೇಕಾದ್ರೆ ಆದಾಯ ಹಾಗೇ ಇರಬೇಕು ಅಂತಕ್ಕಂತಹ ಮಾತು ವ್ಯಾಸಂಗದಲ್ಲಿ ಮುನ್ನಡೆ ನೀವು ಏನಾದರೂ ಅಧ್ಯಯನ ಮಾಡಬೇಕು ಅಂತಹ ಹೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅಥವಾ ವಿದ್ಯಾರ್ಥಿಗಳು ಇನ್ನೂ ಕೂಡ ವಿಶಿಷ್ಟವಾದಂತಹ ಅಧ್ಯಯನವನ್ನು ನಡೆಸಬೇಕು ಸಂಶೋಧನಾದಿಗಳನ್ನು ಮಾಡಬೇಕು ಅಂತಿದ್ದರೆ ಅದರಲ್ಲಿ ಮುನ್ನಡೆಯನ್ನು ನೋಡಬಹುದು ಪರಸ್ಥಳ ವಾಸದಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು ಆದರೆ ಅದು ಅನಿವಾರ್ಯ ಅಂತ ಹೇಳಿ ಹೇಳಬೇಕು ಯಾಕೆ ಅಂತಂದರೆ ಕೆಲಸ ನಿಮಿತ್ತವಾಗಿ ನೀವು ಬೇರೆ ಊರಿಗೆ ಹೋಗಬೇಕಾಗತ್ತೆ ಅಲ್ಲೇ ಉಳಿಬೇಕಾದಂತಹ ಪರಿಸ್ಥಿತಿ ಅಥವಾ ಅಂತಹ ಸಂದರ್ಭ ಏರ್ಪಾಟಾಗ್ಬೋದು ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮನನ್ನು ಪೂಜಿಸಿ ಅವನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳಿತಾಗತ್ತೆ ಕನ್ಯಾ ಕನ್ಯಾರಾಶಿ ಸಹೋದ್ಯೋಗಿಗಳ ಸಲಹೆಯಿಂದ ಪ್ರಗತಿಯನ್ನು ಸಾಧಿಸ್ತೀರಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಹತ್ತು ಹಲವು ವಿಷಯಗಳನ್ನು ಹೇಳ್ತಾರೆ ಆ ವಿಷಯವನ್ನು ನೀವು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿದಾಗ ನಿಮ್ಮ ಏಳಿಗೆ ಅಭಿವೃದ್ಧಿ ಪ್ರಗತಿ ಅಂತಕ್ಕಂಥದ್ದನ್ನು ನೀವು ಕಾಣಬಹುದಾಗಿರುತ್ತೆ ಕುಟುಂಬದಲ್ಲಿ ಸಂತಸ ಕುಟುಂಬ ಸದಸ್ಯರೆಲ್ಲರೂ ಕೂಡ ಒಟ್ಟಿಗೆ ಯಾವುದೋ ಒಂದು ರೀತಿಯ ಶುಭ ಸಮಾರಂಭದಲ್ಲಿ ನೀವು ಸಂತೋಷವನ್ನು ಹಂಚಿಕೊಳ್ತಕ್ಕಂತಹ ಒಂದು ವಾತಾವರಣ ಉಂಟಾಗುವಂಥದ್ದು ಕಾರ್ಯದಲ್ಲಿ ಆಯಾಸ ಸ್ವಲ್ಪ ಬೇಸರ ಅಂದರೆ ಶಾರೀರಿಕವಾಗಿ ನಿಮಗೆ ಸ್ವಲ್ಪ ಆಯಾಸವಾಗ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಬೇಸರವೂ ಕೂಡ ಆಗುತ್ತೆ ಯಾಕೆ ಅಂತಂದರೆ ನಿರಂತರವಾದಂತಹ ಪರಿಶ್ರಮಯುಕ್ತವಾದಂತಹ ಕೆಲಸದಲ್ಲಿ ಭಾಗಿಯಾಗಿರ್ತೀರಿ ಮನಃಶಾಂತಿಗೋಸ್ಕರವಾಗಿ ಪರಿತಪಿಸ್ತೀರಿ ಅಂದರೆ ಆ ಮನಃಶಾಂತಿ ಅಂತಕ್ಕಂತಹದ್ದು ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಆ ಒತ್ತಡದ ಮಧ್ಯೆ ನಿಮ್ಮ ಪ್ರಭಾವವನ್ನು ಹೇಳಿಕೊಳ್ಳತಕ್ಕಂಥದ್ದು ವಾಹನ ದುರಸ್ತಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಯಾವುದೋ ವಾಹನ ರಿಪೇರಿಗೆ ಬರುತ್ತೆ ಅದರಿಂದ ಹಣ ಖರ್ಚಾಗ್ತಕ್ಕಂಥದ್ದು ಅಲ್ಲೂ ಕೂಡ ಗಮನವನ್ನು ಹರಿಸಬೇಕಾದಂಥದ್ದು ಧರ್ಮ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ ನೀವು ಮನೆಯಲ್ಲಾಗಬಹುದು ಅಥವಾ ಯಾವುದೋ ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರ ಇಂಥ ಕಡೆಯಲ್ಲಿ ದೇವತಾರಾಧನೆ ಪೂಜೆ ಜಪ ಹೋಮಾದಿಗಳನ್ನು ಮಾಡಿಸೋದಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಕೂಡ ಈ ದಿವಸ ನಿಮಗೆ ಧಾರ್ಮಿಕ ಯೋಗವಾಗಿ ಅದು ಕಾಣುವಂಥದ್ದು ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಅಷ್ಟ ಕಷ್ಟಗಳು ದೂರವಾಗಿ ಆ ಭಗವತಿ ನಿಮಗೆಲ್ಲವನ್ನೂ ಕೂಡ ಅನುಗ್ರಹ ಮಾಡಲಿ ಶುಭವಾಗಿ ತುಲಾರಾಶಿ ಮನೋಬಲದಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ತಿಯಾಗತಕ್ಕಂಥದ್ದು ನೆಮ್ಮದಿ ಸಿಗ್ತಕ್ಕಂಥದ್ದು ಮಾನಸಿಕವಾಗಿ ಯಾರು ಗಟ್ಟಿಗರಾಗಿರ್ತಾರೆ ಅವರಿಗೆ ಯಾವ ಅಡ್ಡಿಯೂ ಕೂಡ ಏನೂ ಮಾಡುವುದಿಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿ ಉಳ್ಕೊಳ್ತಕ್ಕಂತಹ ವಿಷಯಗಳಾಗತ್ತೆ ಅಧಿಕವಾದಂತಹ ತಿರುಗಾಟ ಕೆಲಸದ ನಿಮಿತ್ತವಾಗಿ ಬಹಳಷ್ಟು ಓಡಾಟವನ್ನು ಮಾಡಬೇಕಾಗತ್ತೆ ಹಲವಾರು ಸ್ಥಳಗಳಿಗೆ ಹೋಗಬೇಕಾದಂತಹ ವಾತಾವರಣ ಇರುತ್ತೆ ಅಂತಹ ಸಂದರ್ಭಗಳು ಬಂದಾಗ ಅದನ್ನು ಕೇವಲ ಕೆಲಸದ ಜಯ ಅಂತ ಹೇಳಿ ತಿಳ್ಕೊಂಡು ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಶತ್ರು ಬಾಧೆ ನೀ ಮಧ್ಯದಲ್ಲಿ ಕಾಡ್ತಕ್ಕಂಥದ್ದು ಆದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಅದರಲ್ಲಿ ಜಯ ಇದೆ ಶತ್ರುಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳಿದೆ ಆದರೆ ಅವರ ಕಾಟ ಮಾತ್ರ ತಪ್ಪಿದ್ದಲ್ಲ ಅಂತ ಹೇಳಿ ಹೇಳಬೇಕು ಅನಾರೋಗ್ಯ ಕಾಡಬಹುದು ಯಾಕೆ ಅಂತಂದರೆ ಹೆಚ್ಚು ತಿರುಗಾಟ ಮಾಡೋದರಿಂದ ಸ್ಥಳ ಬದಲಾವಣೆಗಳಾಗೋದ್ರಿಂದ ಅಥವಾ ನಿಮಗೆ ಪ್ರಯಾಣ ಹೆಚ್ಚಾಗೋದ್ರಿಂದ ಪ್ರಯಾಸವಾಗೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಹೊಸಬರ ಪರಿಚಯವಾಗುತ್ತೆ ಅದರಿಂದ ಅನುಕೂಲವೂ ಇದೆ ಹೊಸ ಹೊಸ ಸ್ನೇಹಿತರು ವ್ಯವಹಾರಕ್ಕೆ ಅನುಕೂಲವಾಗಿ ಸಹಕರಿಸ್ತಕ್ಕಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ ಅದು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಮಕ್ಕಳಿಂದ ಸಂತೋಷ ಮಕ್ಕಳ ವರ್ತನೆ ಅವರ ವಿದ್ಯಾಭ್ಯಾಸ ಎಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡ್ತಕ್ಕಂಥದ್ದು ನೀವು ಶತ್ರು ಅದರ ನಿವೃತ್ತಿಗೋಸ್ಕರವಾಗಿ ವಿಶೇಷವಾಗಿ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ನಿಮಗೆ ಯಾವುದೇ ರೀತಿಯ ಕಂಟಕಗಳಿದ್ದರೂ ಕೂಡ ಅವೆಲ್ಲ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಇರಲಿ ಶುಭವಾಗಿ ವೃಶ್ಚಿಕ ರಾಶಿ ಸಾರ್ವಜನಿಕ ರಂಗದಲ್ಲಿ ವಿಶೇಷವಾದಂತಹ ಮಾನ್ಯತೆಯನ್ನು ಪಡಿತೀರಿ ಸಾರ್ವಜನಿಕವಾದಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಮುಂದಾದಾಗ ನಿಮಗೆ ವಿಶಿಷ್ಟವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ ನಿಮ್ಮ ಕಾರ್ಯವೈಖರಿ ಅಥವಾ ಬೇರೆಯವರನ್ನು ನಿಮ್ಮೆಡೆಗೆ ಆಕರ್ಷಣೆ ಮಾಡ್ತಕ್ಕಂತಹ ವ್ಯಕ್ತಿತ್ವ ನಿಮಗೆ ಮಾನ್ಯತೆಯನ್ನು ತಂದುಕೊಡ್ತಕ್ಕಂತಹದ್ದು ದೃಢವಾದಂತಹ ನಿರ್ಧಾರಗಳಿಂದ ಗೌರವ ಹೆಚ್ಚಾಗ್ತಕ್ಕಂಥದ್ದು ಈ ಕೆಲಸವನ್ನು ಹೀಗೆ ಮಾಡಬೇಕು ಹೀಗೆ ಮಾಡೋದರಿಂದ ಅನುಕೂಲವಾಗುತ್ತೆ ಎಂಬತಕ್ಕಂತಹ ಮಾತೇನಿದೆ ಅದರಿಂದ ಜನ ಪ್ರಭಾವಿತರಾಗ್ತಾರೆ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು ಪರಿಶ್ರಮದಿಂದ ಧನವೃದ್ಧಿಯಾಗುತ್ತೆ ನೀವು ಕಷ್ಟಪಡ್ತೀರಿ ಅದಕ್ಕೆ ತಕ್ಕ ಪ್ರತಿಫಲವಾಗಿ ನಿಮಗೆ ಹಣದ ರೂಪದಲ್ಲಿ ಆದಾಯ ಅಂತಕ್ಕಂತಹದ್ದು ಬರುತ್ತೆ ಅದೂ ಕೂಡ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ ಬೇರೆ ಬೇರೆ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ವಿನಾಕಾರಣ ಅಪವಾದವೂ ಕೂಡ ಇರುತ್ತೆ ಸಮಾಜದಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತಾದಾಗ ಮಾನಾಪಮಾನಗಳಿಗೆ ನಾವು ಸಿದ್ಧವಾಗಿರಬೇಕು ಗೌರವಗಳಿಗೆ ಅಪಮಾನಗಳಿಗೆ ಸಿದ್ಧವಾಗಿರಬೇಕು ಅಂತ ಹೇಳಿ ದೊಡ್ಡವರ ಮಾತು ಹಾಗಾಗಿ ಗೌರವಗಳು ಹೇಗೆ ಬರುತ್ತೋ ಅಗೌರವವೂ ಕೂಡ ಹಾಗೆ ನಿಮ್ಮನ್ನು ಬಾಧಿಸುವಂತಹದ್ದು ಮಾನಸಿಕವಾದಂತಹ ಸ್ಥಿತಿ ಸಮತೋಲನವಾಗಿದ್ದರೆ ಇದು ಯಾವುದನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳಬೇಕಾದಂಥದ್ದಿಲ್ಲ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡ್ತೀರಿ ಪ್ರಾಯಶ್ಚಿತ್ತಕ್ಕೆ ಮುಂದಾಗ್ತೀರಿ ನನ್ನಿಂದ ಏನಾದರೂ ಅಪರಾಧ ಆಗಿರಬಹುದಾ ಅಥವಾ ಆಗಿದ್ದರೆ ಅದು ಆ ಭಗವಂತನ ಸಾನ್ನಿಧ್ಯದಲ್ಲಿ ಎಲ್ಲವೂ ಕೂಡ ಶುಚಿಯಾಗಲಿ ಅದೆಲ್ಲವೂ ಕೂಡ ಪವಿತ್ರವಾಗಲಿ ನನ್ನಿಂದ ಆಗಿರತಕ್ಕಂತಹ ತಪ್ಪಿಗೆ ಕ್ಷಮೆಯನ್ನು ನಾನು ಭಗವಂತನಲ್ಲಿ ಬೇಡ್ತೀನಿ ಎಂಬತಕ್ಕಂತಹ ದೈನ್ಯ ಭಾವ ನಿಮ್ಮಲ್ಲಿ ಉಂಟಾಗ್ತಕ್ಕಂಥದ್ದು ವಿವಾಹದ ವಿಚಾರವೂ ಕೂಡ ದೈವ ಸಾನ್ನಿಧ್ಯದಲ್ಲಿ ನಡೆಯಬಹುದು ನೀವು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಯಾವುದೋ ಮಂಗಳ ಕಾರ್ಯದ ವಿಚಾರ ಅಲ್ಲಿ ಪ್ರಸ್ತಾಪಕ್ಕೆ ಬಂದು ಅದೂ ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬಹುದು ಅಂತ ಹೇಳಿ ಹೇಳಬೇಕು ನರಸಿಂಹನನ್ನು ವಿಶೇಷವಾಗಿ ಆರಾಧನೆ ಮಾಡಿ शुभवाग